ಹರಿ ಓಂ, ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇರೋದು. ಇವತ್ತು ನಾವು ನೋಡುವಂತಹ ವಿಶೇಷ ಒಂದು ಗೀರ್ ನೋಡ್ತಾ ಇದ್ದೀವಿ, ಕರಿಬೆ ಸೊಪ್ಪಿನ ಗೀರ್. ಕರಿಬೆ ಸೊಪ್ಪು ನೋಡಿ, ಕರಿಲೀವು ಕರಿಬೆ ಸೊಪ್ಪು ಇದೆಯಲ್ವಾ, ಈ ಕರಿಬೆ ಸೊಪ್ಪು ಒಂದು ಹಿಡಿ ತಗೊಳ್ಳಿ. ಒಂದು ಹಿಡಿ ತಗೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡ್ಕೋಬೇಕು. ಆ ಜ್ಯೂಸ್ನ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಜ್ಯೂಸ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ, ಇದು ಜ್ಯೂಸು. ಇದಕ್ಕೆ ನಾವು ತೆಂಗಿನಕಾಯಿ ಹಾಲು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಎಷ್ಟು ನಾವು ಕರಿಬೆ ಎಲೆಯ ಜ್ಯೂಸ್ ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ತೆಂಗಿನಕಾಯಿ ಹಾಲನ್ನು ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಬೇಕು, ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಸೊ ಇದು ನಾವು ಕರಿಬೆ ಸೊಪ್ಪಿನ ಸೂಪು, ಇದು ಏನು ಗೀರ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಏನಂದರೆ, ಕರಿಬೆ ಸೊಪ್ಪು ನಮಗೆ ಕ್ಯಾಲ್ಶಿಯಂ ತುಂಬ ಇರೋದ್ರಿಂದ ಅದು ಹಸಿ ಅಂದರೆ ಸ್ವಲ್ಪ ಹಸಿ ಇರುವಂಥದ್ದೇ ಹಾಕಬೇಕು. ನೀವು ಒಣಗಿದ್ದನ್ನು ನೀವು ಜ್ಯೂಸ್ ತೆಗಿಲಿಕ್ಕೆ ಬರಲ್ಲ, ಹಸಿ ಇರೋಂಥ ಸ್ವಲ್ಪ ನೀರು ಹಾಕಿ ಜ್ಯೂಸ್ ತಗೊಳ್ಳ್ರಿ. ಸೊ ಹಾಗಾಗಿ ಇದು ತುಂಬ ಆರೋಗ್ಯಕ್ಕೆ ನಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಅಡುಗೆನಲ್ಲಿ ಎಲ್ಲವೂ ಕರಿಬೆ ಸೊಪ್ಪನ್ನು ತೆಗೆದು ಇಟ್ಬಿಡ್ತಾರೆ. ಸೊ ಈಗ ನಾವು ಇದನ್ನು ಜ್ಯೂಸ್ ಮಾಡಿದಾಗ ಪೂರ್ಣ ಶಕ್ತಿ ನಮಗೆ ಸಿಗುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ನಾವು ದ್ರಾಕ್ಷಿ, ಕರಿ ದ್ರಾಕ್ಷಿ ಇಟ್ಕೊಂಡಿದ್ದೀವಿ, ಬೆಲ್ಲ ಇಟ್ಕೊಂಡಿದ್ದೀನಿ, ಬೆಲ್ಲ ಹಾಕ್ಕೊಬೋದು ಅಥವಾ ಜೇನುತುಪ್ಪ ಹಾಕ್ಕೊಳ್ಬೋದು, ಇದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂಚೂರು ನಾನು ಏನು ಮಾಡಿದ್ದೀನಿ, ಒಂದು ಏಲಕ್ಕಿ ಪುಡಿನೂ ಇಟ್ಕೊಂಡಿದ್ದೀನಿ, ಅದು ನಮಗೆ ಸ್ವಲ್ಪ ಘಮ ಘಮ ವಾಸನೆ ಬರುತ್ತೆ. ಸೊ ಇದನ್ನು ಯಾವ ರೀತಿ ತಯಾರಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ. ನಾವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ತೆಂಗಿನಕಾಯಿ ಹಾಲನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಸೊ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಬೇಕು. ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇದ್ರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಈ ಒಂದು ಕರಿಬೆ ಸೊಪ್ಪಿದೆಯಲ್ವಾ, ಸೊ ನೋಡಿ ಹೆಂಗೆ ಮಿಕ್ಸ್ ಆಗ್ತದೆ, ಹೆಂಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ, ಹಸಿರಿಗಿದೆಯಲ್ವಾ. ಸೊ ಇದನ್ನು ಅದರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎರಡನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನೋಡಿ ಕಾಯಿ ಅದು ಸೇಮ್ ಅಷ್ಟೇ ಪ್ರಮಾಣದಲ್ಲಿ, ಎರಡೂ ಒಂದೇ ಪ್ರಮಾಣದಲ್ಲಿರಲಿ. ಸೊ ಇದರ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ, ಬೆಲ್ಲವನ್ನು ಸೇರಿಸ್ಕೊಳ್ಳೋಣ, ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅದ್ರ ಜೊತೆಗೆ ನಾವು ಯಾವುದು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀವಿ, ಸ್ವಲ್ಪ ಕರಿ ದ್ರಾಕ್ಷಿ ನಮ್ಮ ಬಾಯಿನಾಗ ಸಿಕ್ಕಿದಾಗ ಒಂದು ಸ್ವಲ್ಪ ಆ ಟೇಸ್ಟ್ ಇರುತ್ತಲ್ವ, ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಇದನ್ನು ಮೂರನ್ನು ನಾವು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೊಬೇಕು. ಈಗ ಈ ಮೂರನ್ನು ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಆ ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು, ಆ ಥರ ಚೆನ್ನಾಗಿ ಅದನ್ನು ಕಲಸಿ, ಚೆನ್ನಾಗಿ ಕಲಿಸ್ತಾ ಬನ್ನಿ ನೋಡಿ. ನಂತರ ಒಂದು ಗೀರ್ ನಮಗೆ ತಯಾರಿ ಆಯಿತು. ಯಾವುದು ಕರಿಬೆ ಸೊಪ್ಪಿನ ಗೀರ್ ನಮಗೆ ರೆಡಿಯಾಗಿದೆ. ಕರಿಬೆ ಸೊಪ್ಪಿನ ಗೀರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಕರಿಬೆ ಸೊಪ್ಪಿನಲ್ಲಿರುವಂಥ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಕರಿಬೆ ಸೊಪ್ಪಿನ ಗೀರನ್ನು ನಾವು ಮನೆಯಲ್ಲೇ ಮಾಡಿ ತಯಾರಿ ಮಾಡಿ ತೊಗೊಳ್ಬೋದು. ಇನ್ನೊಂದು, ನಾವು ಈ ಕರಿಬೆ ಸೊಪ್ಪು ಇದೆಯಲ್ವ, ಈ ಕರಿಬೆ ಸೊಪ್ಪಿನಲ್ಲಿ ನಾವು ಜ್ಯೂಸ್ ತೆಗೆದ ಮೇಲೆ ಅದರ ಸಿಪ್ಪೆ ಇರುತ್ತಲ್ವ ನೋಡಿ, ಅದು ಸಿಪ್ಪೆ ನೋಡಿ, ಅದು ಸಿಪ್ಪೆ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಸಿಪ್ಪೆ ಇದೆ ನೋಡಿ. ಈ ಸಿಪ್ಪೆ ಏನಿದೆ, ಇದನ್ನು ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಒಂದು ಅಥವಾ ಎರಡು ಟೊಮೊಟೊ ಹಾಕಿಬಿಟ್ಟು ನಾನೇನು ಮಾಡಿದ್ದೀನಿ, ಮಿಕ್ಸಿಯಲ್ಲಿ ಹೊಡೆದು ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ನಾನ ಮಾಡಲಿಕ್ಕೆ, ಮೈಗೆ ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೋದು. ಸೊ ತಲೆಗೆ ಹಚ್ಕೊಳ್ಳಿಕ್ಕೆ ನಿಮಗೆ ಮೇಲೆ ಒಂಥರ ಹೊಟ್ಟುಟಾಗತ್ತೆ ಅಂದರೆ ಅದರ ಜ್ಯೂಸ್ ತೊಗೊಂಡು ತಲೆಗೆ ಹಚ್ಕೊಳ್ಳಿ, ಮಿಕ್ಕಿದ್ದ ಆ ಸಿಪ್ಪೆ ಎಲ್ಲ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ಬೋದು. ಒಂದು ನಮಗೆ ಇದರಿಂದ ಗೀರ್ ಸಿಕ್ತು, ಅದರ ವೇಸ್ಟಿಂದ ನಮಗೆ ಸ್ನಾನ ಮಾಡಲಿಕ್ಕೆ ಒಂದು ಸೋಪು ಸಿಕ್ತು, ಹೌದಲ್ವಾ. ಸೊ ಹಾಗಾಗಿ ಒಂದೇ ಇದರಲ್ಲಿ ಎರಡೆರಡು ನಾವು ಮಾಡಿಕೊಂಡು ಇದನ್ನು ಬಳಸ್ಬೋದು. ಹಾಗಾಗಿ ಕರಿಬೆ ಸೊಪ್ಪಿನ ಗೀರನ್ನು ನೀವು ಮನೆಯಲ್ಲಿ ಮಾಡಿ ತಿನ್ನಿ, ಅದರ ರುಚಿಯನ್ನು ಅನುಭವಿಸಿ, ಮತ್ತೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಧನ್ಯವಾದ.